लाइट्स, कैमरा, रोलिंग, एक्शन। ರಾಷ್ಟ್ರೀಯ ಚಲನಚಿತ್ರ ದಿನದ ಹಿನ್ನೆಲೆಯಲ್ಲಿ ನಾನು ಸಿನಿಮಾದ ಸಾಧ್ಯತೆಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಸಿನಿಮಾ ಅಂದ ತಕ್ಷಣವೇ ಒಂದು ಬಗೆಯ ಕುತೂಹಲ ನಮ್ಮಲ್ಲಿ ಮನೆ ಮಾಡಿಕೊಡುತ್ತದೆ. ಯಾವ ಸಿನಿಮಾ ನೋಡಬೇಕು, ಹೇಗೆ ನೋಡಬೇಕು, ಒಳ್ಳೆಯ ಸಿನಿಮಾವನ್ನು ಗ್ರಹಿಸಬೇಕಾ, ಕೆಟ್ಟ ಸಿನಿಮಾಗಳನ್ನು ತಿರಸ್ಕರಿಸಬೇಕಾ, ಈ ಹಿನ್ನೆಲೆಯಲ್ಲಿ ಸಿನಿಮಾಗಳ ಬಗ್ಗೆ ಒಂದು ಬಗೆಯ ಜಿಜ್ಞಾಸೆ ಮೂಡುತ್ತದೆ. ಯಾವ ಹಾಗಾದರೆ ಯಾವುದು ಒಳ್ಳೆಯ ಸಿನಿಮಾ, ಯಾವುದು ಕೆಟ್ಟ ಸಿನಿಮಾ? ನನ್ನ ದೃಷ್ಟಿಯಲ್ಲಿ ಒಂದು ಸಿನಿಮಾ ನಿರೂಪಿತಗೊಳ್ಳುವ ಬಗೆ ಮತ್ತು ನಿರೂಪಿಸಲ್ಪಡುವ ಕಥನದ ದೃಷ್ಟಿಯಲ್ಲಿ ಒಳ್ಳೆಯ ಸಿನಿಮಾ ಎಂದೆನಿಸಿಕೊಳ್ಳುತ್ತದೆ. ಕೆಟ್ಟ ಸಿನಿಮಾ, ಹಾಗಾದರೆ ಕೆಟ್ಟ ಸಿನಿಮಾ ಯಾವುದು ಎನ್ನುವ ಪ್ರಶ್ನೆ ಎದುರುಗೊಂಡಾಗ ಅದು ನಿರೂಪಿಸಲ್ಪಡುವ ಅದರ ಮುಖಾಂತರ ನಿರೂಪಿತವಾಗುವಂಥ ಕಥನ ಯಾವ ಬಗೆಯುವುದು ಎನ್ನುವ ನೆಲೆಯಲ್ಲಿ ನಾವು ಕೆಟ್ಟ ಸಿನಿಮಾದ ಅಂಶಗಳನ್ನು ಗುರುತಿಸಬಹುದು. ಹೀಗಾಗಿ ಒಳ್ಳೆಯ ಸಿನಿಮಾ ಕೆಟ್ಟ ಸಿನಿಮಾ ಅನ್ನುವ ನೆಲೆಗಟ್ಟಿನಲ್ಲಿ ನಾವು ಯೋಚನೆ ಮಾಡೋದು ಒಳ್ಳೆಯದು. ಹೊಸ ಅಲೆ ಮತ್ತು ಕಮರ್ಷಿಯಲ್ ಸಿನಿಮಾ ಅಂತ ಬೈಫರ್ಕೇಟ್ ಮಾಡೋದಕ್ಕಿಂತಲೂ ಒಳ್ಳೆಯ ಮತ್ತು ಕೆಟ್ಟ ಸಿನಿಮಾಗಳ ನೆಲೆಗಟ್ಟಿನಲ್ಲಿ ನಾವು ಚರ್ಚೆಗಳನ್ನು ಶುರು ಮಾಡಿದರೆ ಒಂದು ಬಗೆಯ ತಾತ್ವಿಕ ಚರ್ಚೆ ಹುಟ್ಟುತ್ತದೆ. ಆ ಮೂಲಕ ನಾವು ಸಿನಿಮಾ ವೀಕ್ಷಣೆಯ ಸಾಧ್ಯತೆಗಳನ್ನು ವಿಸ್ತರಿಸಬಹುದು, ಹಾಗೆಯೇ ಸಿನಿಮಾ ನಿರ್ಮಾಣದ ರಚನಾತ್ಮಕತೆಯನ್ನು ಕೂಡ ಹೆಚ್ಚಿಸಬಹುದು ಅಂತ ಅನಿಸುತ್ತೆ. ನಾನು ಸಿನಿಮಾವನ್ನು ನೋಡುವಾಗ ಆ ಸಿನಿಮಾ ಯಾರು ನಿರ್ದೇಶಿಸಿದ್ದು ಅನ್ನೋದನ್ನು ಮುಖ್ಯವಾಗಿಸಿಕೊಳ್ತೇನೆ. ಯಾಕೆ ನನಗೆ ಒಬ್ಬ ನಿರ್ದೇಶಕ ಮುಖ್ಯ ಆಗ್ತಾನೆ ಅಂತಂದರೆ, ಒಂದು ಸಿನಿಮಾದ ಕಥೆಯನ್ನು ಉಳಿಸಿಕೊಳ್ಳುವ ಸಂದರ್ಭದಲ್ಲಿ ಆ ಕಥೆಯನ್ನು ಚಿತ್ರಕಥೆಯಾಗಿಸುವಲ್ಲಿ, ಚಿತ್ರಕಥೆಯಾಗಿಸಿ ಜನರ ಮನಸ್ಸಿನ ಮಟ್ಟಕ್ಕೆ ಇಳಿದು ಅದನ್ನು ನಿರೂಪಿಸುವಲ್ಲಿ ನಿರ್ದೇಶಕನ ಪಾತ್ರ ತುಂಬ ಮಹತ್ವದ್ದಾಗಿರುತ್ತದೆ. ಹಾಗಾಗಿ ನಿರ್ದೇಶಕ ಯಾರು ಎನ್ನುವುದರ ಮೇಲೆ ನಾನು ಯಾವ ಸಿನಿಮಾವನ್ನು ನೋಡಬೇಕು, ನೋಡಬಾರದು ಅನ್ನೋದನ್ನು ನಿರ್ಧರಿಸಿಕೊಳ್ತೇನೆ. ಇಡೀ ಭಾರತದ ಚಲನಚಿತ್ರ ಪರಂಪರೆಯೊಳಗೆ, ಕೇವಲ ಭಾರತದ ಚಲನಚಿತ್ರ ಪರಂಪರೆ ಮಾತ್ರ ಅಲ್ಲ, ವಿಶ್ವದ ಚಲನಚಿತ್ರ ಪರಂಪರೆಯೊಳಗೆ ಕೆಲವೇ ಕೆಲವು ನಿರ್ದೇಶಕರು ಐಕಾನಿಕ್ ಸಿನಿಮಾಗಳನ್ನು ರೂಪಿಸಿದ್ದಾರೆ. ಒಂದು ಸಿನಿಮಾ ಐಕಾನಿಕ್ ಆಗಬೇಕು ಅಂತ ಅಂದರೆ ಅದರೊಳಗೆ ಹತ್ತು ಹಲವು ಅಂಶಗಳು ಒಳಗೊಂಡಿರಬೇಕಾಗುತ್ತದೆ. ಆ ಸಿನಿಮಾ ಹತ್ತು ಹಲವು ಅಂಶಗಳನ್ನು ಒಳಗೊಂಡಿರಬೇಕಾಗ್ತದೆ. ಒಂದು ಕಥೆಯಾಗಿ ನಮಗೆ ಆಪ್ತವಾಗಬೇಕಾಗ್ತದೆ. ಆ ಕಥೆ ಚಿತ್ರಕಥೆಯಾಗಿ ನಮ್ಮನ್ನು ಒಪ್ಪಿಸಿದೆಯಾ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಆ ಚಿತ್ರಕಥೆಯ ಮೂಲಕ ರವಾನೆಯಾಗುವಂಥ ಡೈಲಾಗಿಕ್ ಕ್ವೆಶ್ಚನ್ಸ್ ಎಂಥವು ಅನ್ನೋದರ ಮೇಲೆ ಆ ಸಿನಿಮಾದ ಶ್ರೇಷ್ಠತೆ ನಿರ್ಣಯ ಆಗುತ್ತೆ. ನನಗೆ ಒಂದು ಸಿನಿಮಾವನ್ನು ನೋಡುವ ಕಾಲಕ್ಕೆ ಅದಕ್ಕೆ ಆವರಿಸಿಕೊಳ್ಳುವ ಗುಣ ಇದೆಯಾ ಅನ್ನೋದನ್ನು ನಾನು ಗಮನಿಸ್ತೀನಿ. ಅದು ಹೇಗೆ ಆವರಿಸಿಕೊಳ್ಳಬೇಕು, ನೆಗೆಟಿವಿಟಿಯ ಜೊತೆಗೆ ನಮ್ಮನ್ನು ಸೆಳೆದುಕೊಳ್ಳುತ್ತದ ಅಥವಾ ಪಾಸಿಟಿವಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ತಣ್ಣಗೆ ಆವರಿಸಿಕೊಳ್ಳುತ್ತದ ಅನ್ನುವ ನೆಲೆಗಟ್ಟಿನಲ್ಲಿ ನನಗೆ ಒಂದು ಸಿನಿಮಾ ಮುಖ್ಯ ಆಗ್ತದೆ. ಒಂದು ಸಿನಿಮಾ ರೀಚ್ ಆಗೋದು ಅದರ ಆಕರ್ಷಣೀಯ ಗುಣದಿಂದ ಮಾತ್ರ ಅಲ್ಲ, ಅದು ಒಳಗೊಳ್ಳಬಹುದಾದ ಕಥನ, ಆ ಕಥನದ ವ್ಯಾಪ್ತಿಯಲ್ಲಿ ಸಿಗುವಂಥ ಪಾತ್ರಗಳು, ಆ ಪಾತ್ರಗಳ ನಿರ್ವಹಣೆ ಮತ್ತು ಕೊನೆಗೆ ಅದು ಯಾವುದನ್ನು ನೆರೆಟ್ ಮಾಡಿದೆ, ಏನು ಯಾವ ತತ್ವವನ್ನು ಹೇಳ್ತದೆ ಅನ್ನುವ ನೆಲೆಗಟ್ಟಿನಲ್ಲಿ ಒಂದು ಸಿನಿಮಾ ನನಗೆ ಬಹಳ ಮುಖ್ಯ ಆಗ್ತದೆ. ನನಗೆ ಯಾವಾಗಲೂ ನಾನು ಸಿನಿಮಾದ ಬಗ್ಗೆ ಮಾತಾಡುವಾಗಲೆಲ್ಲ ನನಗೆ ಅನಿಸೋದು ಏನಂತಂದರೆ, ತುಂಬ ಶಾರ್ಟ್ಸಲ್ಲಿ ಅಂದರೆ ಬಹುತೇಕ ಇಡೀ ಸಿನಿಮಾದ ಒಂದು ಎರಡು ಗಂಟೆ ಸಿನಿಮಾದ ಬಹಳಷ್ಟು ಶಾರ್ಟ್ಸಲ್ಲಿ ನೆಗೆಟಿವಿಟಿಯನ್ನು ಬಿಂಬಿಸಿ ಕೊನೆಯ ಒಂದೆರಡು ಶಾರ್ಟ್ಸಲ್ಲಿ ಮಾತ್ರ ನೀವು ಒಳ್ಳೆಯದನ್ನು ಪ್ರತಿಪಾದನೆ ಮಾಡಿದರೆ ಅಂಥ ಸಿನಿಮಾ ಶ್ರೇಷ್ಠ ಸಿನಿಮಾ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ತುಂಬ ಮುಖ್ಯ ಆಗೋದೇನಂತಂದರೆ, ಇಡೀ ಕಥನದ ವ್ಯಾಪ್ತಿಯಲ್ಲಿ ಅಂದರೆ ಚಿತ್ರಕಥೆಯ ಟೆಕ್ಸ್ಟನ್ನು ದಾಟಿಸುವಾಗ, ಆ ಚಿತ್ರಿಕೆಗಳನ್ನು ರೂಪಿಸುವಾಗ, ಆ ಚಿತ್ರಿಕೆಗಳ ಮುಖಾಂತರ ಒಳ್ಳೆಯದನ್ನು ಎಷ್ಟು ಪ್ರಮಾಣದಲ್ಲಿ ಹೇಳ್ತೀರಿ, ಕೆಟ್ಟದ್ದನ್ನು ಬರೀ ಪಾಸಿಂಗ್ ರೆಫರೆನ್ಸ್ ಆಗಿ ಮಾತ್ರ ಅಲ್ಲಿ ಅಳವಡಿಸಿಕೊಳ್ತೀರಾ, ಅಥವಾ ಕೆಟ್ಟದ್ದನ್ನೇ ಇಡೀ ಸಿನಿಮಾದಲ್ಲಿ ವಿಜೃಂಭಿಸ್ತೀರಾ ಅನ್ನೋ ನೆಲೆಗಟ್ಟಿನಲ್ಲಿ ನಾನು ನೋಡಿದಾಗ ನನಗೆ ಸಿನಿಮಾ ಒಳ್ಳೆಯದು ಅಂತ ಅನ್ಸೋದು ಯಾವಾಗ ಅಂತಂದರೆ, ಸುಮಾರು ಒಂದು 80-90% ಭಾಗದಲ್ಲಿ ನೀವು ಒಳ್ಳೆಯತನದ ಬಿಂಬಗಳನ್ನು ಕಾಣಿಸಿ ಕೆಟ್ಟತನದ ರೆಫರೆನ್ಸ್ಗಳನ್ನು ಪಾಸಿಂಗ್ ರೆಫರೆನ್ಸ್ಗಳನ್ನಾಗಿ ಬಳಸಿ ದಾಟಿಸಿದಾಗ ಆ ಸಿನಿಮಾಕ್ಕೆ ಒಂದು ಅಥೆಂಟಿಸಿಟಿ ಸಿಗುತ್ತೆ. ಕೇವಲ ಕೆಟ್ಟದ್ದನ್ನೇ ವಿಜೃಂಭಿಸಿ ಅದನ್ನು ನೆರೆಟ್ ಮಾಡಿದಾಗ ಆ ಸಿನಿಮಾಕ್ಕೆ ಒಂದು ನ್ಯಾಯ ದೊರಕೋದಿಲ್ಲ, ವೀಕ್ಷಕರಿಗೂ ಕೂಡ ನೀವು ಮಹತ್ವದನ್ನು ದಾಟಿಸುವಲ್ಲಿ ವಿಫಲರಾಗ್ತೀರಿ ಅಂತ ಅನ್ನಿಸುತ್ತೆ ನನಗೆ.
COVID-19 ಬಿಕ್ಕಟ್ಟಿನ ನಂತರದ ವರ್ಷಗಳಿದ್ದಾವಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ವೀಕ್ಷಣೆಯಲ್ಲಿ ಗಮನಾರ್ಹ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ ಅನಿಸುತ್ತೆ ನನಗೆ. ನಾವೆಲ್ಲ ಹಿಂದೆ ಏನು ಚರ್ಚೆ ಮಾಡ್ತಿದ್ವಿ ಅಂದರೆ ಹೊಸಾಲೆ ಸಿನಿಮಾಗಳು, ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಸಿನಿಮಾಗಳು ಅಂತ ಬೈಫರ್ಕೇಟ್ ಮಾಡಿ ನೋಡ್ತಿದ್ವಿ. ಆದರೆ COVID-19 ಸೃಷ್ಟಿಸಿದ ಬಿಕ್ಕಟ್ಟಿದೆಯಲ್ಲ, ವೀಕ್ಷಣೆಯ ಪ್ಯಾಟರ್ನ್ಗಳನ್ನೇ ಚೇಂಜ್ ಮಾಡಿತು ಅಂತ ನನ್ನ ಅಭಿಪ್ರಾಯ. ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಸಿನಿಮಾ ನೋಡುವ ಅವಕಾಶ ಇತ್ತಲ್ಲ, ಆ ಅವಕಾಶವನ್ನು ಪ್ರೇಕ್ಷಕರು ಒಳ್ಳೆಯ ಕಥನಗಳನ್ನು ನೋಡುವ ಹಂಬಲದೊಂದಿಗೆ ಬಳಸಿಕೊಂಡರು ಅಂತ ನನಗನ್ಸುತ್ತೆ. ಆ ಹಂಬಲ ಇದೆಯಲ್ಲ, ಆ ಹಂಬಲದ ಕಾರಣಕ್ಕಾಗಿನೇ ಚಲನಚಿತ್ರ ನಿರ್ಮಾಣದ ಪ್ರಕ್ರಿಯೆ ರಚನಾತ್ಮಕವಾಯಿತು. ಆ ಚಲನಚಿತ್ರ ನಿರ್ಮಾಣದ ಪ್ರಕ್ರಿಯೆ ರಚನಾತ್ಮಕವಾದ ನಂತರ ಕಥನವನ್ನು ತುಂಬ ಕನ್ಸ್ಟ್ರಕ್ಟಿವ್ ಆಗಿ ರೂಪಿಸುವಂಥ ನಿರ್ದೇಶಕ ತಂತ್ರಜ್ಞರು ಬಂದರು. ಹಾಗಾಗಿ 2019 ನಂತರದ ಸಿನಿಮಾ ಕಥನಗಳಿದ್ದಾವಲ್ಲ, ಹೊಸ ಪ್ಲಾಟ್ಫಾರ್ಮ್ನ ಮುಖಾಂತರ, ಅಂದರೆ ಟ್ರೆಡಿಷನಲ್ ಥಿಯೇಟರ್ ಸಿಸ್ಟಮ್ನ ಹೊರತಾಗಿ ಹೊಸ ಪ್ಲಾಟ್ಫಾರ್ಮ್ಗಳು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಂದಂಥ ಸಿನಿಮಾಗಳಿದ್ದಾವಲ್ಲ, ಆ ಸಿನಿಮಾಗಳು ಮಹತ್ವದ ಸಂದೇಶವನ್ನು ಸಾರಿದವು, ಕಥನದ ದೃಷ್ಟಿಯಿಂದ ತುಂಬ ಶ್ರೇಷ್ಠ ಆಗಿದ್ವು. ಅದು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಮುಖ್ಯವಾಗಿ ನಾನು ಮಲಯಾಳಂ ಸಿನಿಮಾದ ಬಗ್ಗೆ ನಾನು ಮಾತಾಡ್ತೀನಿ. ಮಲಯಾಳಂ ಸಿನಿಮಾಗಳಲ್ಲಿ ಕಥನದ ಕಾಂಟೆಕ್ಸ್ಟಲ್ಲಿ ಜನರನ್ನ ಆಪ್ತವಾಗಿಸಿಕೊಂಡ, ಜನರನ್ನು ತಲುಪಿದಂಥ ಪ್ರಯೋಗಶೀಲ ಸಿನಿಮಾಗಳು ಮೂಡಿ ಬಂದವು. ಅದರ ಪ್ರಭಾವ ಉಳಿದ ಪ್ರಾದೇಶಿಕ ಸಿನಿಮಾಗಳ ಮೇಲೂ ಕೂಡ ಆಯಿತು ಅಂತ. ಹಾಗಾಗಿ COVID-19 ನಂತರದ ದಿನಗಳಲ್ಲಿ ಹೊಸ ಅಲೆಯ ಚಲನಚಿತ್ರ ವ್ಯಾಕರಣದ ಅಂಶಗಳು ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲೂ ಕೂಡ ಬಂದವು. ಆ ದೃಷ್ಟಿಯಿಂದ ವಾಣಿಜ್ಯಿಕ ಸಿನಿಮಾಗಳ ಒಳಗೆ ಶ್ರೇಷ್ಠ ಕಥನಗಳು ಕೂಡ ಮೂಡಿ ಬಂದವು, ತುಂಬ ಭಿನ್ನವಾಗಿರುವಂಥ ಪ್ರಯೋಗಶೀಲ ಸಿನಿಮಾಗಳು ಬಂದವು. ಸೊ ನಾವು ಈ ಟ್ರೆಂಡನ್ನು ಗಮನಿಸಬೇಕಾಗ್ತದೆ. ಈ ಟ್ರೆಂಡನ್ನು ಗಮನಿಸ್ತಾ ನಮ್ಮ ವೀಕ್ಷಣೆಯ ಪ್ಯಾಟರ್ನ್ಗಳನ್ನು ಚೇಂಜ್ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ನಾವು 10ನೇ ತರಗತಿಯಲ್ಲಿದ್ದಾಗ ಸಿನಿಮಾ ನೋಡೋದಕ್ಕೆ ಒಂದು ಪ್ರೊಫೆಷನಲ್ ಅರೆನಾ, ಅಂದರೆ ಒಂದು ಉದ್ಯೋಗವನ್ನು ತಲುಪಿದ ನಂತರದ ನಂತರದಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೂ ವ್ಯತ್ಯಾಸ ಇದೆ. PUC ಹಂತದಲ್ಲಿ ಸಿನಿಮಾಗಳನ್ನು ನೋಡೋದಕ್ಕೂ, ಡಿಗ್ರಿ ಹಂತದಲ್ಲಿ ಸಿನಿಮಾ ನೋಡೋದಕ್ಕೂ ಮತ್ತು ಸ್ನಾತಕೋತ್ತರ ಹಂತದಲ್ಲಿ ಸಿನಿಮಾವನ್ನು ನೋಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಅಂದರೆ ಪ್ರತಿಯೊಂದು ವರ್ಷವೂ ಕೂಡ ನನ್ನ ವೀಕ್ಷಣೆಯ ಗುಣಲಕ್ಷಣಗಳನ್ನು ಚೇಂಜ್ ಮಾಡ್ಕೊಳ್ತೀನಿ. ಚೇಂಜ್ ಮಾಡಿಕೊಳ್ಳುವ ಹಾಗೆ ಸಿನಿಮಾ ಟ್ರೆಂಡ್ ಬರ್ತಾ ಇರ್ತದೆ. ಅಂದರೆ ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲೂ ಕೂಡ ಪ್ರಯೋಗಗಳು ಆಗ್ತವೆ, ಕಮರ್ಷಿಯಲ್ ಸಿನಿಮಾಗಳಲ್ಲೂ ಕೂಡ ಪ್ರಯೋಗಗಳು ಆಗ್ತವೆ. ಅಟ್ ದ ಸೇಮ್ ಟೈಮ್ ಹೊಸ ಅಲೆಯ ಸಿನಿಮಾಗಳು ಕೂಡ ಭಿನ್ನವಾಗಿರುವಂಥ ಸಂವೇದನೆಗಳನ್ನು ದಾಟಿಸ್ತವೆ. ನನಗೆ ತುಂಬ ಭಾರತದ ಸಿನಿಮಾದ ಪರಂಪರೆಯ ಒಂದು ವಿಶೇಷತೆ ಏನಂತಂದರೆ, ಹೊಸ ಅಲೆಯ ಸಿನಿಮಾಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವರೆಲ್ಲರೂ ಮೇನ್ ಸ್ಟ್ರೀಮ್ ಸಿನಿಮಾಗಳ ರಂಗವನ್ನು ಪ್ರವೇಶ ಮಾಡಿ ಉತ್ತಮವಾದ ಪ್ರಯೋಗಗಳನ್ನು ಮಾಡಿದ್ದಾರೆ, ಜನರನ್ನು ತಲುಪಿದ್ದಾರೆ ಅಂತ. ಅವರೆಲ್ಲ ಆಲ್ ಸಚ್ ಪರ್ಸನಾಲಿಟೀಸ್ ವೆರ್ ಇನ್ಫ್ಲುಯೆನ್ಸ್ಡ್ ಬೈ ನ್ಯೂ ವೇವ್ ಫಿಲ್ಮ್ ಟ್ರೆಂಡ್ಸ್ ಅಂತ. ಸೊ ಈ ದೃಷ್ಟಿಯಿಂದ ಭಾರತೀಯ ಚಲನಚಿತ್ರ ಪರಂಪರೆ ತುಂಬ ಭಿನ್ನವಾಗಿದೆ. ಹಾಗಾಗಿ ನಾವು ಸಿನಿಮಾವನ್ನು ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ನೋಡೋದನ್ನು ನಾವು ಕಲಿಬೇಕು. ಆ ಉದ್ದೇಶ ಸಾಮಾಜಿಕ ಒಳಿತಿನ ದೃಷ್ಟಿಕೋನದ ಜೊತೆಗೆ ನಂಟನ್ನು ಹೊಂದಿರಬೇಕು. ಹಾಗಾಗಿ ನಾವು ಡೇ ಬೈ ಡೇ ನಮ್ಮ ವೀಕ್ಷಣೆಯ ಪ್ರಜ್ಞೆಯನ್ನು ಇನ್ನಷ್ಟು ಬದಲಾವಣೆ ಮಾಡಿಕೊಳ್ತಾ ಭಿನ್ನವಾದ ಸಂವೇದನೆಯನ್ನು ನಾವು ರೂಪಿಸಿಕೊಳ್ತೀವಿ. ಹಾಗಾಗಿ ಒಂದು ಸಿನಿಮಾದ ಕುರಿತಾದ ಒಂದು ಅಭಿರುಚಿಯನ್ನು ಒಂದು ಬಗೆಯ ಮನುಷ್ಯಮುಖಿ ಸಂವೇದನೆಯೊಂದಿಗೆ, ಸಮಾಜಮುಖಿ ಸಂವೇದನೆಯೊಂದಿಗೆ ನೋಡೋದನ್ನು ನಾವು ರೂಢಿಸಿಕೊಳ್ಳಬೇಕಾಗ್ತದೆ.